ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ಕೆಲವು ನಿಮಿಷ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮ ರಕ್ಷಕನು ಒಡೆಯನು ಆಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವ ದೇವರೇ, ನೀನು ಸೃಷ್ಟಿಕರ್ತನು, ಒಬ್ಬನೇ ದೇವರು, ನಿಜವಾದ ದೇವರು, ಸತ್ಯವಂತನು, ನೀತಿವಂತನು. ನೀವಲ್ಲದೆ ಬೇರೆ ಯಾವ ದೇವರುಗಳು ಅಲ್ಲ, ಯಾವ ದೇವರುಗಳು ಇಲ್ಲ ಕರ್ತನೆ. ನೀನೇ ನಿಜವಾದ ರಕ್ಷಕನು, ಒಬ್ಬನೇ ರಕ್ಷಕನು ಆಗಿದೆಯಾ. ನಿನಗೆ ಸ್ತೋತ್ರ. ಭೂಪರಲೋಕಗಳನ್ನು ಸೃಷ್ಟಿಸಿ ಇಂದಿನವರೆಗೂ ನೀನು ಆಡಳಿತ ಮಾಡ್ತಾ ಇರೋದಕ್ಕೋಸ್ಕರ ನಿನಗೆ ಸ್ತೋತ್ರ. ಸರ್ವಜ್ಞಾನಿಯೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದೇವರೇ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲು ಹೋಗುವಾಗ ನಮಗೆ ಬೇಕಾದಂಥ ಜ್ಞಾನ, ವಿವೇಕ, ಬುದ್ಧಿ, ತಿಳುವಳಿಕೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ಬೇಡ್ತೀನಿ. ದೇವ, ನಿಮ್ಮ ಪವಿತ್ರಾತ್ಮನ ಮೂಲಕ ನಿಮ್ಮ ವಚನವನ್ನು ನಮಗೆ ಬೋಧನೆ ಮಾಡಿಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ಕಾಲಕ್ಕೆ ತಕ್ಕ ವಾರ್ತೆಯನ್ನು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಈ ಸಮಯದಲ್ಲಿ ನಮಗೆ ಏನು ಬೇಕೋ ದೇವರೇ, ಆ ವಚನವನ್ನು ಕೊಟ್ಟು ನಿಮ್ಮ ಪವಿತ್ರಾತ್ಮನ ಮೂಲಕ ನಮ್ಮೆಲ್ಲರನ್ನು ನೀವು ನಿನ್ನ ಮಾರ್ಗದಲ್ಲಿ ನಡೆಸಬೇಕಾಗಿ ಬೇಡ್ತೀನಿ ದೇವ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ನೀನು ಉತ್ತರ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ದೇವರೇ, ಒಂದು ನಮ್ಮ ಇಂಡಿಯಾ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ ದೇವ. ದೇವರೇ, ಅನೇಕ ದೇಶಗಳಲ್ಲಿ ನಾವು ಈಗಾಗಲೇ ಕೆಟ್ಟ ಸುದ್ದಿಗಳನ್ನು ಕೇಳಿಸ್ಕೊತಾ ಇದ್ದೀವಿ ದೇವ. ನಮ್ಮ ದೇಶದಲ್ಲಿ ದೇವರೇ, ನೀವು ಆರ್ಥಿಕ ಸಮಸ್ಯೆಗಳು ಬಾರದಂತೆ ಕಾಪಾಡಬೇಕಾಗಿ ಬೇಡ್ತೀವಿ ದೇವ. ನಿನ್ನ ಬಲವಾದ ಹಸ್ತ ನಮ್ಮ ದೇಶದ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ದೃಷ್ಟಿ ನಮ್ಮ ದೇಶದ ಮೇಲೆ ಯಾವಾಗಲೂ ಇರಲಿ. ಪ್ರತಿಯೊಂದು ಬಿಸ್ನೆಸ್ನ ನೀವಿಲ್ಲಿ ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮಲ್ಲಿ ಇರೋ ಜನಕ್ಕೆಲ್ಲ ದೇವರೇ, ನೀನು ಆಹಾರವನ್ನು ಕೊಟ್ಟು, ಪೆಟ್ರೋಲನ್ನು ಕೊಟ್ಟು, ಎಲ್ಲ ಸೌಕರ್ಯಗಳನ್ನು ಕೊಟ್ಟು ನಮ್ಮ ಜನರನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮ ದೇಶವನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ ನಿನಗೆ ಸ್ತೋತ್ರ. ನಮ್ಮ ದೇಶವನ್ನು ಸಮೃದ್ಧಿಯಾಗಿ ಯಾವಾಗ ಇರುವಂತೆ ನೀನು ನಡೆಸುವುದಕ್ಕೋಸ್ಕರ ನಿನಗೆ ಸ್ತೋತ್ರ. ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ಅಭಿವೃದ್ಧಿ ದೇವರಿಂದ ಬರುತ್ತದೆ ಎಂಬ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ವಿ. ಇನ್ನೊಂದು ರೀತಿ ಹೇಳಬೇಕಂದ್ರೆ, ಪ್ರಮೋಷನ್ ಅನ್ನೋದು ದೇವರಿಂದ ಬರುತ್ತೆ. ನಮ್ಮ ವಾಕ್ಯದ ಭಾಗವನ್ನು ಓದಿಕೊಡೋಣ. ಕೀರ್ತನೆಗಳು 75:6-8 ವಚನದವರೆಗೂ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ, ಪಡುವಲಿಂದಾಗಲಿ, ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಯಹೋವನ ಕೈಯಲ್ಲಿ ಪಾತ್ರೆಯದೆ, ಅದು ಔಷಧ ಮಿಶ್ರವಾಗಿ ಉಕ್ಕುವ ದ್ರಾಕ್ಷರಸದಿಂದ ತುಂಬಿದೆ, ಅದರಿಂದ ಹೊಯ್ದು ಹಂಚುತ್ತಾನೆ. ಅಂದರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಬೇಕು ಅಂತಂದರೆ ದೇವರನ್ನ ನೋಡಿ. ಪ್ರಮೋಷನ್ ಬರಬೇಕು, ನಾನು ಇನ್ನೊಂದು ಹಂತ ಏರಿ ಮೇಲೆ ಹೋಗಬೇಕು, ಲೈಫಲ್ಲಿ ನಾನು ಮುನ್ನೇರಬೇಕು, ನಾನು ಚೆನ್ನಾಗಿರಬೇಕು, ಮುಂದೆ ಸಮೃದ್ಧಿಯಾಗಿ ಬದುಕಬೇಕು, ಹಂತ ಹಂತವಾಗಿ ನಾನು ಚೆನ್ನಾಗಿರಬೇಕು ಅಂತಂದರೆ ದೇವರ ಮೇಲೆ ಕಣ್ಣಿಡಿ. ಯಾಕಂದರೆ ಈಗ ಲೋಕಕ್ಕೆ ಪ್ರಸವ ವೇದನೆ ಕಾಲ ಬಂದಿದೆ. ಏಸು ಕ್ರಿಸ್ತ ಅತಿ ಬೇಗನೆ ಬರುತ್ತಾನೆ. ನಾನು ಯಾವುದೋ ಸುಮ್ಮನೆ ನಿಮ್ಮನ್ನು ಭಯಪಡಿಸೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಏಸು ಕ್ರಿಸ್ತ ಬರ್ತಾ ಇದ್ದಾನೆ ಈ ಲೋಕಕ್ಕೆ ಅಂತಂದರೆ ಸಂತೋಷ ಪಡೋ ವಿಷಯ. ಈ ಏಸು ಕ್ರಿಸ್ತ ಕೊಟ್ಟಿರೋ ಸೂಚನೆಗಳು, ಕಡೆ ದಿವಸದ ಸೂಚನೆಗಳು ಇವಾಗ ಆಲ್ರೆಡಿ ನಡೀತಾ ಇದೆ ಲೋಕದಲ್ಲಿ. ಇವಾಗ ನೋಡಿ, ವೈರಸ್ ಅನ್ನೋದು ಬಂದು ಇಡೀ ಲೋಕನ ಎಷ್ಟು ಅಲ್ಲಾಡಿಸ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದು ಚೈನಾ ದೇಶದಿಂದ ಹಿಡಿದು ಇಂಡಿಯಾ ದೇಶದಲ್ಲಿ, ಎಲ್ಲ ದೇಶದಲ್ಲೂ ಅದು ಸ್ಪ್ರೆಡ್ ಆಗಿ ಎಲ್ಲ ಕಡೆ ಬಾಧೆಯನ್ನು, ತೊಂದರೆಯನ್ನು ಉಂಟು ಮಾಡಿತು. ಕೊರೋನಾ ಒಂದು ವ್ಯಾಧಿ ಬಂದಿದಾಗಿಂದ ಅನೇಕ ಆರ್ಥಿಕ ಸಮಸ್ಯೆಗಳು ಹುಟ್ಟಿಕೊಂಡವು. ಬಿಸ್ನೆಸ್ಗಳೆಲ್ಲ ಬಿದ್ದೋಯ್ತು, ಲಾಕ್ಡೌನ್ ಎಲ್ಲ ಆಗೋಯ್ತು. 2 ವರ್ಷಗಳ ಕಾಲ ಇಂಡಿಯಾ ಬಹಳ ಕಷ್ಟಪಡಿತು ಈ ಒಂದು ಕೊರೋನಾ ವೈರಸ್ಸಿಂದ. ನಾವು ದೇವರ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಈ 3ನೇ ಅಲೆಯಿಂದ ದೇವರು ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮ ದೇಶವನ್ನು ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಾನು ಹೇಳಿರೋ ಪ್ರಕಾರ, ದೇವರ ವಚನ ಹೇಳಿರೋ ಪ್ರಕಾರ, ನಾವು ಜೀವಿಸುತ್ತಿರುವಂಥ ಈ ಒಂದು ಕಾಲ ಕೊನೆ ದಿವಸಗಳು ಪ್ರಸವ ವೇದನೆಯ ದಿವಸಗಳಾಗಿದೆ. ಇವಾಗ ನೋಡಿ, ಆಲ್ರೆಡಿ ಇವಾಗ ಕೊರೋನಾ ವೈರಸ್ ಮುಗ್ದೋಯ್ತು ಅಂತ ಅನ್ಕೊತಾ ಇದ್ದಾರೆ. ಆದರೂ ನಾವು ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡಬೇಕು. 4ನೇ ಅಲೆ 5ನೇ ಅಲೆ ಇದು ಯಾವುದು ಬಾರದೇ ಇರುವಂತೆ ನಾವು ಪ್ರೇಯರ್ ಮಾಡಬೇಕು. ಇನ್ನೊಂದು ಸುದ್ದಿ ಹೇಳ್ತೀನಿ, ಅನೇಕರಿಗೆ ಇದು ಗೊತ್ತಿದೆಯೋ ಇಲ್ವೋ, ಇವಾಗ ಪಾಕಿಸ್ತಾನದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಬರಗಾಲ ಅನ್ನೋದು ಬಂದಿದೆ.
ಬರಗಾಲ ಅಂತಂದರೆ ಅಲ್ಲಿರೋ ಜನಕ್ಕೆ ಇವಾಗ ಕಾಸಿಲ್ಲ ಕೊಂಡ್ಕೊಳೋದಕ್ಕೆ, ಆಹಾರ ಕೊಂಡ್ಕೊಳೋದಕ್ಕೆ, ಪೆಟ್ರೋಲ್ ತೊಗೊಳೋದಕ್ಕೆ ಕಷ್ಟ ಆಗಿದೆ ಜನ ಹತ್ರ. ಶಾರ್ಟೇಜ್, ಪೆಟ್ರೋಲ್ ಇಲ್ಲ, ಕ್ಯೂವಲ್ಲಿ ನಿಂತ್ಕೊಂಡು ಜನ ಸಾಯ್ತಾ ಇದ್ದಾರೆ, ಆಹಾರ ಇಲ್ಲ, ಗೌರ್ಮೆಂಟ್ ಅವ್ರು ಪ್ರೊವೈಡ್ ಮಾಡ್ತಾ ಇಲ್ಲ. ಈ ಒಂದು ಕಷ್ಟ ಆಲ್ರೆಡಿ ಪಾಕಿಸ್ತಾನಕ್ಕೆ ಬಂದಿದೆ, ಶ್ರೀಲಂಕಾಗೆ ಬಂದಿದೆ. ನಮ್ಮ ಇಂಡಿಯಾ ಬಾಧೆ ಪಡ್ದೀರ ಇರಬೇಕಾದ್ರೆ, ಈ ತೊಂದರೆಗಳು ನಮ್ಮ ಇಂಡಿಯಾದಲ್ಲಿ ಬರ್ದೀರ ಇರಬೇಕು ಅಂತಂದರೆ ದೇವರ ಮಕ್ಕಳು ನಮ್ಮ ಇಂಡಿಯಾ ದೇಶಕ್ಕೋಸ್ಕರ ಪ್ರೇಯರ್ ಮಾಡಬೇಕು ಡೈಲಿ. ಸಮೃದ್ಧಿ ಅನ್ನೋದು, ಆಶೀರ್ವಾದ ಅನ್ನೋದು, ಅಭಿವೃದ್ಧಿ ಅಂತ ಬರೋದು ದೇವರಿಂದ. ದೇವರು ದೇಶವನ್ನು ಕಾಯ್ದಿದ್ದರೆ ಅಲ್ಲಿರೋ ಜನ ದೇಶವನ್ನು ಕಾಯೋದು ವ್ಯರ್ಥ. ದೇವರು ಕಾಯಬೇಕು ನಮ್ಮ ದೇಶನ, ದೇವರು ಒದಗಿಸ್ಕೊಡ್ಬೇಕು. ಇವಾಗ ನೋಡಿ, ಎಲ್ಲ ದೇವರ ಕೈಲಿದೆ. ಯಾಕೆ ನಾನು ಅಭಿವೃದ್ಧಿ ದೇವರಿಂದ ಬರುತ್ತೆ ಅಂತ ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ ಅಂದರೆ, ಆಶೀರ್ವಾದಗಳು, ಒಳ್ಳೆಯ ಆಶೀರ್ವಾದಗಳು, ಒಳ್ಳೆಯ ಸಂಗತಿಗಳು ಪರಲೋಕದಿಂದ, ಪರಲೋಕದಲ್ಲಿರುವ ಒಳ್ಳೆಯ ದೇವರಿಂದ ನಮಗೆ ಬರುತ್ತೆ. ಆತನೇ ಎಲ್ಲದಕ್ಕೂ ಸೋರ್ಸ್, ಅವರೇ ಸ್ಟಾರ್ಟಿಂಗ್ ಪಾಯಿಂಟ್. ದೇವರೇ ಎಲ್ಲ ಆಶೀರ್ವಾದಗಳು ಆತನಿಂದ ಉಕ್ಕಿ ಬರುತ್ತದೆ. ಇವಾಗ ನೋಡಿ, ಭೂ ಪರಲೋಕಗಳನ್ನು ಸೃಷ್ಟಿ ಮಾಡಿರೋದು ನಮ್ಮ ದೇವರು. ಭೂಮಿ ಉಂಟಾಗಿದ್ದ ದಿನದಿಂದ ಇಂದಿನವರೆಗೂ ದೇವರು ಭೂಮಿನ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಭೂಮಿನ ಸಸ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವರು ಏನೇನು ಬೇಕೋ ಭೂಮಿಗೆ ಎಲ್ಲ ದೇವರು ಮಾಡಿ ಬರ್ತಾ ಇದ್ದಾರೆ. ಒಂದು ಕೊರತೆ ಇಲ್ದಿರೋ ದೇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಆಧರಿಸಿ ಪೋಷಿಸಿ ನಡೆಸ್ತಾ ಇದ್ದಾರೆ ದೇವರು. ಪ್ರತಿಯೊಂದು ಜೀವಿಗಳು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಪ್ರಾಣಿ ಆಹಾರ ಬೇಕು ಅಂತಂದರೆ ದೇವರನ್ನೇ ನೋಡಬೇಕು. ದೇವರು ಒಂದು ಬೆಟ್ಟಗಳ ಮೇಲಿರುವ ಎಲ್ಲ ಪ್ರಾಣಿಗಳನ್ನು ಊಟ ಕೊಟ್ಟು ನಡೆಸ್ತಾ ಇದ್ದಾರೆ. ನೀವೆಲ್ಲ ಹೋಗಿ ಪ್ರಾಣಿಗಳಿಗೆ ಊಟ ಕೊಡ್ತಾ ಇದ್ದೀರಾ? ಇಲ್ಲ, ದೇವರು ಅವ್ರಿಗೆ ಊಟ ಕೊಟ್ಟು ನಡೆಸ್ತಾ ಇರೋದು. ಅದೇ ರೀತಿ ಮನುಷ್ಯನಿಗೂ ಏನು ಬೇಕು ಅಂತಂದರೂ ದೇವರನ್ನ ನೋಡಬೇಕು. ಇವಾಗ ಯಾಕಪ್ಪ ನಾನು ದೇವರನ್ನೇ ನೋಡಬೇಕು, ನಾನೇ ಎಲ್ಲ ನನ್ನ ಲೈಫಲ್ಲಿ ನೋಡ್ಕೊತೀನಿ ಅಂತ ಕೆಲವರು ಅಂತಾರೆ. ಕೆಲವು ವಿಷಯಗಳು ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಗೊತ್ತಾಗಬೇಕು. ಇವು ನಿಮ್ಮ ಹೃದಯದಲ್ಲಿ ಆಳವಾಗಿ ಇಳಿಯಬೇಕು. ಈ ಒಂದು ಆಲೋಚನೆಗಳು ಏನು ಅಂತಂದರೆ, ಈ ಭೂಮಿಯನ್ನು ಸೃಷ್ಟಿ ಮಾಡಿರೋದು ದೇವರು. ಭೂಮಿ ದೇವರ ಕಂಟ್ರೋಲಲ್ಲಿದೆ. ಇವಾಗ ನೋಡಿ, ಎಲ್ಲ ಸೃಷ್ಟಿ ಮಾಡಿರೋ ದೇವರು, ಆತನಿಗೆ ಆಡಳಿತ ಇದೆ. ದೇವರು ಯಾಕೆ ಲೋಕವನ್ನು ಆಳ್ತಾ ಇದ್ದಾನೆ ಅಂತಂದರೆ, ಇದು ಆತನ ಕೈಯಿಂದ ಸೃಷ್ಟಿ ಮಾಡಿರೋದು. ದೇವರು ಸೃಷ್ಟಿ ಮಾಡಿರೋದು ಈ ಭೂಮಿ, ಪ್ರತಿಯೊಂದೊಂದು ಜಾಗವು, ಪ್ರತಿಯೊಂದೊಂದು ಮೂಲೆ ಕೋಣೆ ಎಲ್ಲ ದೇವರಿಗೆ ಸ್ವಂತ. ಇವಾಗ ದೇವ್ರಿಗೆ ಸ್ವಂತ ಆದರೆ ಅಧಿಕಾರ ಎಲ್ಲ ದೇವರಿಗಿದೆ ಅದರ ಮೇಲೆ. ಇವಾಗ ನೀವೊಂದು ಕಾಸು ಕೊಟ್ಟು ಕಾರ್ ತೊಗೊಂಡ್ರಿ ಅಂದರೆ ಆ ಕಾರ್ ನಿಮಗೆ ಸ್ವಂತ, ಆ ಕಾರ್ ಮೇಲೆ ಎಲ್ಲ ಅಧಿಕಾರ ನಿಮಗಿದೆ, ಯಾಕೆಂದರೆ ಕಾಸು ಕೊಟ್ಟು ತೊಗೊಂಡಿದ್ದೀರ. ಅದೇ ಥರ ಈ ಭೂಮಿಯನ್ನು ಸೃಷ್ಟಿ ಮಾಡಿರೋದು ದೇವರು, ಇದು ದೇವರ ಕೈ ಕೆಲಸ. ಸೊ ಭೂಮಿಯೆಲ್ಲ ದೇವರಿಗೆ ಆಡಳಿತ ಕೆಳಗಡೆ ಇದೆ. ಅದಕ್ಕೆ ಅಭಿವೃದ್ಧಿ ಬೇಕು ಅಂತಂದರೆ ನಾವು ಭೂಮಿಯಲ್ಲೇ ಅಭಿವೃದ್ಧಿಯಾಗಿರೋಕ್ಕಾಗೋದು. ಒಂದು ಹಣಕಾಸು ಬೇಕು ಅಂತಂದರೆ ಭೂಮಿಯಲ್ಲೇ ನೋಡಬೇಕು, ಆದರೆ ಅದು ದೇವರು ಕೊಡ್ತಾನೆ ಅಂತ ಹೇಳಿ ನೋಡಬೇಕು. ಈ ಭೂಮಿಯ ಕಟ್ಟ ಕಡೆಯಲ್ಲಿ ಸೃಷ್ಟಿ ಮಾಡಿರೋದೆಲ್ಲ ನಮ್ಮ ದೇವರು, ಆತನನ್ನು ನೋಡಿ. ಯಾಕೆಂದರೆ ಆತನು ಸರ್ವ ಲೋಕವನ್ನು ಆಳುವ ದೇವರಾಗಿದ್ದಾನೆ, ಅದು ದೇವರ ಕೈಯಲ್ಲಿದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಒಂದು ಚಂಡಮಾರುತ ಬರುತ್ತೆ ಅಂತ ಹೇಳಿ ಜನ ವಾರ್ನಿಂಗ್ ಕೊಡ್ತಾರೆ. ಓ, ಈ ಒಂದು ಸಮುದ್ರ ಪ್ರದೇಶದಲ್ಲಿದೆ, ಇಲ್ಲೊಂದು ಚಂಡಮಾರುತ ಬರ್ತಾ ಇದೆ ಅಂತ. ಮನುಷ್ಯರ ಹತ್ರ ಎಷ್ಟೊಂದು ಟೆಕ್ನಾಲಜಿ ಇದೆ, ಏನು ಅಡ್ವಾನ್ಸ್ ಟೆಕ್ನಾಲಜಿ. ಭೂಕಂಪ ಆಗುತ್ತೆ ಅಂತಂದರೆ ಆಲ್ರೆಡಿ ವಾರ್ನಿಂಗ್ ಕೊಡ್ತಾರೆ, ಇಲ್ಲಿ ಭೂಕಂಪ ಆಗೋ ಥರ ಇದೆ, ಜನ ಖಾಲಿ ಮಾಡ್ಕೊಂಡು ಹೋಗಿ ಅಂಥೇಳಿ ಒಂದು ಅಲರ್ಟ್, ಒಂದು ವಾರ್ನಿಂಗ್ ಕೊಡ್ತಾರೆ, ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ. ಅದೇ ಥರ ಸಮುದ್ರ ಪ್ರದೇಶಗಳಲ್ಲಿ ಒಂದು ಚಂಡಮಾರುತ ಬರುತ್ತೆ, ಒಂದು ಸೈಕ್ಲೋನ್ ಬರುತ್ತೆ, ಆ ರೀತಿ ಏನಾದರೂ ಸ್ಟಾರ್ಮ್ಸ್ ಬರುತ್ತೆ ಅಂತ ಹೇಳಿ ಟಿವಿಲಿ ಪ್ರಚಾರ ಮಾಡ್ತಾರೆ. ಏನಕ್ಕೆ ಅದು ಪ್ರಚಾರ ಮಾಡ್ತಂದರೆ, ಅವ್ರ ಹತ್ರ ಒಂದು ಟೆಕ್ನಾಲಜಿ ಇದೆ, ಇಲ್ಲಿಂದ ಬರ್ತಾ ಇದೆ ಗಾಳಿ, ಇವಾಗ ಇಲ್ಲಿದ್ದರೆ ಜನ ಆ ಒಂದು ಗಾಳಿ ಬಂದು ಮನುಷ್ಯರನ್ನ ನೀರೆಲ್ಲ ಆ ಜಾಗದಲ್ಲಿ ತುಂಬಿಕೊಂಡು ಅನೇಕರಿಗೆ ಸಾಯಿಸುತ್ತೆ, ಹಿಂಸೆ ಕೊಡುತ್ತೆ, ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಖಾಲಿ ಮಾಡಿ ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗ್ ಕೊಡ್ಬೋದೇ ಹೊರತು ಮನುಷ್ಯನ ಕೈಲಿರೋ ಎಲ್ಲ ಟೆಕ್ನಾಲಜಿ ಇಟ್ಕೊಂಡು, ಮನುಷ್ಯನ ಕೈಲಿರೋ ಎಲ್ಲ ಸರ್ವ ಜ್ಞಾನ ಮನುಷ್ಯನ ಜ್ಞಾನದಲ್ಲಿ ಇಟ್ಕೊಂಡು ಅವನು ಆ ಒಂದು ಚಂಡಮಾರುತನ ನಿಲ್ಸೋಕ್ಕಾಗತ್ತಾ? ಒಂದು ಭೂಕಂಪನ ಮನುಷ್ಯನ ಕೈಲಿ ನಿಲ್ಸೋಕ್ಕಾಗತ್ತಾ? ಒಂದು ಸಿಡಿಲು ಬಡಿಯುತ್ತೆ ಆಕಾಶದಲ್ಲಿ ನಾವು ನೋಡಬೇಕಾದ್ರೆ, ಆ ಒಂದು ಸಿಡಿಲನ್ನ ಮನುಷ್ಯ ಸ್ಟಾಪ್ ಮಾಡೋಕ್ಕಾಗತ್ತಾ?
ಆಗಲ್ಲ, ವಾರ್ನಿಂಗ್ ಕೊಡ್ತಾರೆ ಟೆಕ್ನಾಲಜಿ ನೋಡಿಕೊಂಡು ಈ ಥರ ಇದೆ ಖಾಲಿ ಮಾಡ್ಕೊಂಡೋಗಿ ಅಂತ. ಅಷ್ಟೇ ಮನುಷ್ಯರು ಮಾಡೋಕ್ಕಾಗೋದು. ಬಟ್ ಮನುಷ್ಯನ ಹತ್ರ ಇರೋ ಎಲ್ಲ ಟೆಕ್ನಾಲಜಿ ತಗೊಂಡು ಎಲ್ಲ ಜ್ಞಾನ ತಗೊಂಡು ಆ ಒಂದು ಬಿರುಗಾಳಿನ ಮನುಷ್ಯ ಸ್ಟಾಪ್ ಮಾಡೋಕ್ಕಾಗಲ್ಲ, ಆ ಒಂದು ಚಂಡಮಾರುತನ ಮನುಷ್ಯ ಸ್ಟಾಪ್ ಮಾಡೋಕ್ಕಾಗಲ್ಲ. ನೋಡಿ ಚೆನ್ನೈಲಿ ಒಂದು ಸೈಕ್ಲೋನ್ ಆಗಿದ್ದಕ್ಕೆ ಒಂದು ಸಾರಿ ಎಷ್ಟು ಕೋಟಿ ಡ್ಯಾಮೇಜ್ ಆಯಿತು ಅಂತಂದರೆ 22,573 ಕೋಟಿ ಡ್ಯಾಮೇಜ್ ಆಯಿತು. ಆ ಒಂದು ಸೈಕ್ಲೋನ್ ಎಷ್ಟು ದಿವಸ ಆಯಿತು ಅಂದರೆ ಬರೀ ಕೇವಲ 8 ದಿವಸ ಮಾತ್ರ ಇತ್ತು. 8 ದಿವಸ ಎಷ್ಟೊಂದು ಜನ ಜಾಗ ಖಾಲಿ ಮಾಡ್ಕೊಂಡು ಹೋದರು, ಎಷ್ಟೊಂದು ಜನದ ಪ್ರಾಪರ್ಟಿ ಡ್ಯಾಮೇಜ್ ಆಯಿತು, ಕಾರ್ಗಳು ಡ್ಯಾಮೇಜ್ ಆಯಿತು, ಗೌರ್ಮೆಂಟ್ ಎಷ್ಟೊಂದು ಲಾಸ್ ಆಯಿತು ಅವಾಗ. ಇವೆಲ್ಲ ಅವ್ರು ಅನುಭವಿಸ್ಬೇಕೇ ಹೊರತು ಆದಾಗ ಯಾರೂ ಅದನ್ನು ಸ್ಟಾಪ್ ಮಾಡೋಕ್ಕಾಗಿಲ್ಲ. ಬಟ್ ಅದು ಯಾಕೆ ಕಂಟಿನ್ಯೂಸ್ ಆಗಿ ಹೋಗೇ ಇಲ್ಲ, ಅದು ಒಂದು ಕಾಲಕ್ಕೆ ಸ್ಟಾಪ್ ಆಗೋಯಿತು. ದೇವರು ಅದನ್ನು ನಿಲ್ಲಿಸಿದ್ರು. ಎಲ್ಲ ದೇವ್ರ ಕೈಲಿದೆ ನೋಡಿ. ಮನುಷ್ಯರು ದೇವ್ರನ್ನ ನೋಡೋದಾದರೆ ದೇವರೇ ಈ ಒಂದು ಅಪಾಯ ಬರ್ತದೆ ನಮಗೆ ಸಹಾಯ ಮಾಡಿ ಅಂತ ಕೂಗಿ ಹೇಳುವಾಗ ಆ ಒಂದು ಸೈಕ್ಲೋನ್ನ, ಆ ಒಂದು ಚಂಡಮಾರುತನ, ಜ್ವಾಲಾಮುಖಿ, ಭೂಕಂಪ ಎಲ್ಲವನ್ನು ತಡೆಯೋದಕ್ಕೆ ನಮ್ಮ ದೇವರಿಗೆ ಶಕ್ತಿ ಇದೆ. ದೇವರೇ ನೀವು ನಮ್ಮನ್ನು ಕಾಪಾಡಿ ಅಂತ ಹೇಳುವಾಗ ದೇವರು ಆ ಒಂದು ಸೈಕ್ಲೋನೇ ಆಗಲಿ ಚಂಡಮಾರುತನೇ ಆಗಲಿ ದೇವರು ನಿಲ್ಲಿಸ್ತಾರೆ. ಯಾಕೆಂದರೆ ದೇವರು ಸರ್ವ ಸೃಷ್ಟಿಕರ್ತ, ಸರ್ವಶಕ್ತನು. ಅದನ್ನು ನಿಲ್ಲಿಸೋದಕ್ಕೆ ದೇವರ ಕೈಲಿ ಮಾತ್ರ ಆಗುತ್ತೆ. ಅದು ದೇವರ ಕೈಯಲ್ಲಿ ಇದೆ. ಮನುಷ್ಯ ನೋಡಿ ಒಂದು ಬಂದರೆ ಅನುಭವಿಸ್ಬೇಕೇ ಹೊರತು ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳ್ತಾರೆ. ಅಂದರೆ ನ್ಯಾಚುರಲ್ಲಾಗಿ ನಡೆಯೋ ಪ್ರಾಬ್ಲಮ್ಗಳು, ಡಿಸಾಸ್ಟರ್ಸು, ಅವೆಲ್ಲ ಮನುಷ್ಯನ ಕೈಲಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ದೇವರ ಕೈಲಿ ಇದೆ. ಮನುಷ್ಯ ದೇವರಿಗೆ ಭಯಪಟ್ಟು ದೇವರಿಗೆ ತಗ್ಗಿಸ್ಕೊಂಡು ನಡೆಸ್ಕೊಂಡು ಹೋಗುವಾಗ ದೇವರು ಆ ಜಾಗವನ್ನು ಆಶೀರ್ವಾದ ಮಾಡ್ತಾರೆ. ಮನುಷ್ಯರು ದೇವರಿಗೆ ತಿರುಗಿ ಬೀಳುವಾಗ ಆ ಒಂದು ಜಾಗಕ್ಕೆ ತೊಂದರೆ ಆಗುತ್ತೆ. ಯಾಕೆಂದರೆ ನೋಡಿ, ಮನುಷ್ಯರನ್ನು ಸೃಷ್ಟಿ ಮಾಡಿರೋದು ಸಹ ದೇವರು. ದೇವರು ಇವಾಗೂ ಸಹ ಮನಸ್ಸು ಮಾಡಿದ್ರೆ, ಮನಸ್ಸಿಟ್ಟರು ಅಂದರೆ ಎಲ್ಲ ಮನುಷ್ಯರು ಉಸಿರನ್ನ ಒಂದೇ ಸಾರಿ ತಗೊಂಡು ಮನುಷ್ಯರನ್ನ ಅಟ್ ಎ ಟೈಮು ಫುಲ್ ಧ್ವಂಸ ಮಾಡ್ಬೋದು. ಫುಲ್ ಭೂಮಿನೇ ಖಾಲಿ ಮಾಡಿಬಿಡ್ಬೋದು ಮನುಷ್ಯರನ್ನೇ ಇಲ್ದಿರೋ ಥರ. ಆ ದೇವ್ರ ಕೈಲಿ ಸಾಧ್ಯ ಮಾಡೋದಕ್ಕೆ ಆ ಒಂದು, ನಾನೇನಪ್ಪ ಇದು ನಾನೇ ನನ್ನ ಸ್ವಂತವಾಗಿ ಹೇಳ್ತಾ ಇದ್ದೀನ, ಬೈಬಲಲ್ಲಿದೆ ಈ ವಚನ, ತೋರಿಸ್ತೀನಿ. ಯೋಬನು ಬರೆದ ಗ್ರಂಥ 34:12-15. ಹೌದು, ದೇವರು ಕೆಟ್ಟದ್ದನ್ನು ನಡೆಸುವುದೇ ಇಲ್ಲ, ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ಡೊಂಕು ಅಂದರೆ ಚೇಂಜ್ ಮಾಡಲ್ಲ. ನೀತಿ ಅಂತಂದರೆ ಒಂದು ಸಾರಿ ದೇವರು ನುಡಿದ ಮೇಲೆ ನೀತಿಯನ್ನು ಸಾಧಿಸ್ತಾನೆ, ಅನೀತಿಯನ್ನು ಸಾಧಿಸುವ ದೇವರಲ್ಲ. ಡೊಂಕು ಮಾಡುವುದಂದರೆ ನೀನು ಒಂದು ಹೇಳ್ತೀಯ, ಇನ್ನೊಂದು ಮಾಡೋದು, ಒಂದು ಹೇಳಿದ ಥರ ಮಾಡ್ದಿರಾ ಇರೋದು, ಅದು ಡೊಂಕು. ಆದರೆ ದೇವರು ಡೊಂಕು ಮಾಡಲ್ಲ, ಚೇಂಜ್ ಮಾಡಲ್ಲ, ತನ್ನ ನೀತಿಯನ್ನು ಸರಿಯಾಗಿ ಸಾಧಿಸ್ತಾನೆ ಅಂತ ಇಲ್ಲಿ ಹೇಳಿರೋದು. 13 ಓದೋಣ. ಭೂಲೋಕವನ್ನು ಆತನ ವಶಕ್ಕೆ ಕೊಟ್ಟವನು ಯಾವನು? ಯಾವನು ಭೂಮಂಡಲವನ್ನೆಲ್ಲ ಕ್ರಮಪಡಿಸಿದನು? ಆತನು ಸ್ವಾರ್ಥದಲ್ಲಿ ಮನಸ್ಸಿಟ್ಟು ತನ್ನ ಆತ್ಮವನ್ನು, ಶ್ವಾಸವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಾದರೆ ಸಮಸ್ತ ಜನರು ಒಟ್ಟಾಗಿ ಅಳಿದು ಹೋಗುವರು, ಪುನಃ ಮನುಷ್ಯರು ಧೂಳೆ ಆಗುವರು. ಅಂದರೆ ದೇವರು ಒಂದು ಸೆಕೆಂಡ್ ಸ್ವಾರ್ಥವಾಗಿ ಯೋಚನೆ ಮಾಡಿ ಏನೋ ಮನುಷ್ಯರನ್ನೆಲ್ಲ ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ಮನುಷ್ಯರು, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಉಸಿರಾಡೋದು ದೇವರು ಕೊಟ್ಟಿರುವ ಉಸಿರು, ದೇವರು ಕೊಟ್ಟಿರುವ ಶ್ವಾಸ. ಮನುಷ್ಯ ಜೀವಿಸುವ ಪ್ರಾಣಿಯಾಗಿ ಬದುಕಿದ್ದಾನೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ, ಅದು ಅವಿಶ್ವಾಸಿ ಆಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಉಸಿರು ಕೊಟ್ಟದ್ದು ನಮ್ಮ ದೇವರು. ದೇವರು ಡಿಸೈಡ್ ಮಾಡಿ ಸಾಕಾಯ್ತಪ್ಪ ನನಗೆ ಈ ಮನುಷ್ಯರ ಜೊತೆ ಅಂತೇಳಿ ಒಂದು ಸೆಕೆಂಡ್ ದೇವರು ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ, ಒಂದು ಸೆಕೆಂಡ್ ದೇವರು ಮನಸ್ಸಿಟ್ಟು ಮನುಷ್ಯರನ್ನ ಅಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಒಂದೇ ಸೆಕೆಂಡಲ್ಲಿ ದೇವರು ಎಲ್ಲರ ಜೀವವನ್ನು ಅಟ್ ಟೈಮ್ ತೊಗೊಳ್ಬೋದು ವಾಪಸ್ಸು. ದೇವರು ದೇವ್ರ ಕೈಲಿ ವಾಪಸ್ ತೊಗೊಳಕ್ಕೆ ಆಗುತ್ತೆ? ಕೊಟ್ಟಿರೋ ದೇವರಿಗೆ ವಾಪಸ್ ತೊಗೊಳಕ್ಕಾಗಲ್ವಾ? ಆಗುತ್ತೆ ದೇವ್ರ ಕೈಲಿ. ಆದರೆ ದೇವರು ಅದನ್ನು ಮಾಡೋದಿಲ್ಲ. ಯೋಬನ್ ಬರೆದ ಗ್ರಂಥದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಸಾಧ್ಯ ದೇವ್ರಿಗೆ ಮಾಡೋಕ್ಕೆ, ಆದರೆ ದೇವರು ಅದನ್ನು ಮಾಡಲ್ಲ. ಯಾಕೆ ಅಂತಂದರೆ ದೇವರು ನೀತಿಯನ್ನು ಸಾಧಿಸುವ ದೇವರು, ತಾನು ಹೇಳಿದ ಪ್ರಕಾರ ನುಡಿದ ಪ್ರಕಾರ ನಡೆಯುವಂಥ ದೇವರು. ನಾನು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ದೇವ್ರ ಕೈಲಿದೆ. ಈ ಭೂಮಿ ಅನ್ನೋದು ದೇವ್ರ ಕಂಟ್ರೋಲಲ್ಲಿದೆ, ಮನುಷ್ಯರು ಅನ್ನೋದು ದೇವ್ರ ಕಂಟ್ರೋಲಲ್ಲಿದೆ. ಒಬ್ಬ ಮನುಷ್ಯ ಕೂಡ ಎಷ್ಟೇ ಟೆಕ್ನಾಲಜಿ ಇಟ್ಕೊಂಡು ಹೋಗೋ ಉಸಿರನ್ನ ಸಾಯ್ತಾ ಇದ್ದಾನೆ ಅಂತಂದರೆ ನಿಲ್ಲಿಸೋಕ್ಕಾಗಲ್ಲ.
ಬೇಕಾದ್ರೆ ಮನುಷ್ಯರು ಲೋಕದಲ್ಲಿರೋ ದುಡ್ಡೆಲ್ಲ ತಗೊಬಂದು ಒಂದೇ ಕಡೆ ಸುರಿದು ಒಂದು ಆತ್ಮನು ಹಿಡಿದಿಟ್ಕೊಳಕ್ಕಾಗಲ್ಲ ವಾಪಸ್ಸು ಹೋಗ್ತಾ ಇರೋ ಆತ್ಮನ. ಒಂದು ಒಬ್ಬ ಸಾಯ್ತಾ ಇದ್ದಾನೆ ಅಂತಂದರೆ ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಅದನ್ನು ತಡಿಬೇಕು ಅಂತಂದರೆ ಹೀಲಿಂಗೇ ದೇವರು ನಂಬೋದು. ಬಟ್ ಇನ್ನೊಂದು ವಯಸ್ಸಾದಮೇಲೆ ಕೆಲವು ಸಮಯದಲ್ಲಿ ಹೋಗಲೇಬೇಕು. ಇನ್ನು ಎಷ್ಟೇ ಆ ಮನುಷ್ಯ ನೀನು ಪ್ರೀತಿ ಮಾಡಿದ್ರೂ ಆ ಒಂದು ಆತ್ಮನ ಹಿಡಿದಿಟ್ಕೊಂಡು ಬದುಕ್ಸೋಕ್ಕಾಗಲ್ಲ. ಮನುಷ್ಯನಿಗೆ ಆತ್ಮಗಳ ಮೇಲೆ ಅಧಿಕಾರ ಇಲ್ಲ. ದೇವರಿಗೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅಧಿಕಾರ ಇದೆ. ಆದರೆ ದೇವರು ಇಷ್ಟೆಲ್ಲ ಅಧಿಕಾರ ಇದ್ದರೂ ಮನುಷ್ಯನಿಗೆ ಒಳ್ಳೇದು ಮಾಡಬೇಕು ಅಂತಲೇ ದೇವರು ಬಯಸೋದು. ಯಾರು ಹಾಳಾಗಬಾರ್ದು, ಯಾರೂ ನರಕಕ್ಕೆ ಹೋಗಬಾರ್ದು. ನನ್ನ ಸೃಷ್ಟಿ ದೇವರು ಪ್ರತಿಯೊಬ್ಬ ಮನುಷ್ಯನು ದೇವರ ಕೈ ಸೃಷ್ಟಿ. ಒಬ್ಬರೂ ನಾಶವಾಗಬಾರ್ದು ಅನ್ನೋದೇ ದೇವರು ಆಸೆ ಪಡೋದು. ಒಬ್ಬ ಮೂಢ, ಒಬ್ಬ ಕೆಡುಕ, ಒಬ್ಬ ಕೆಟ್ಟ ಮನುಷ್ಯ ಕೂಡ ಅಳಿದು ಹೋಗುವುದು ದೇವರಿಗೆ ಇಷ್ಟ ಇಲ್ಲ. ಅವ್ರು ಕೆಟ್ಟವರಾಗಿದ್ದರೂ ಸಹ ದೇವರ ಕಡೆ ಪಶ್ಚಾತ್ತಾಪ ಪಟ್ಟು ತಿರುಕೊಂಡು ದೇವ್ರ ದಾರಿಯಲ್ಲಿ ನಡಿಬೇಕು ಅಂತಲೇ ದೇವ್ರಿಗೆ ಆಸೆ. ಅದೇ ದೇವ್ರಿಗೂ ಈ ದಿನದವರೆಗೂ ಮನುಷ್ಯರು ದೇವರ ದಯೆಯಿಂದ ಬದುಕ್ತಾ ಇದ್ದಾರೆ. ದೇವರು ಇನ್ನು ಲೋಕದ ಮೇಲೆ ಒಂದು ದಯೆ ಇಟ್ಟಿದ್ದಾನೆ. ದೇವರೊಂದು ಕೃಪೆ ಇನ್ನೂ ಮನುಷ್ಯರ ಮೇಲೆ ಇದೆ. ಅದಕ್ಕೆ ಇನ್ನೂ ಮನುಷ್ಯರು ಅಳೆದು ಹೋಗಲಿಲ್ಲ. ಮನುಷ್ಯರೇನು ಎಲ್ಲೋ ದೇವರು ಹೇಳೋ ವಚನ ಪ್ರಕಾರ ನಡೀತಾ ಇದ್ದಾರೆ ಅಂತ ಹೇಳಿ ಚೆನ್ನಾಗಿ ನಡೀತಾ ಇಲ್ಲ. ದೇವರ ದಯೆ, ದೇವರ ಒಂದು ಕಟಾಕ್ಷ, ದೇವರ ಒಂದು ಪ್ರೀತಿ, ಆತನ ದಯೆ ಇನ್ನೂ ಮನುಷ್ಯರ ಮೇಲೆ ಇದೆ. ಸದಾ ಜೀವಿಸುವಂಥ ದೇವರು ನಮ್ಮ ದೇವರು. ನಮ್ಮ ದೇವರು ಯಾವಾಗೂ ಇರುವಾತನೇ ಆಗಿದ್ದಾನೆ. ಮೋಶೆ ಕೇಳ್ತಾರಲ್ವಾ, ನಾನು ಫರೋಹನ ಹತ್ರ ಹೋಗಬೇಕು ಅಂತೇಳಿ ಹೇಳುವಾಗ ನಾನು ಯಾರು ಕಳಿಸಿದ್ರು ನಿನ್ನ, ನನ್ನ ಜನರನ್ನು ಕಳಿಸು ಅಂತ ಯಾರು ನಿನಗೆ ಹೇಳಿದ್ದು ಅಂತ ಕೇಳುವಾಗ ನಾನೇನಪ್ಪ ಹೇಳಿದ್ದೇವ್ರೇ ಅಂತ ಹೇಳುವಾಗ ಇರುವಾತನೇ ಆಗಿದ್ದೇನೆ, ಆತನು ನನ್ನನ್ನು ಕಳಿಸಿದ್ದಾನೆ, ನನ್ನ ದೇಶವನ್ನು ನನ್ನ ಜನರನ್ನು ಬಿಡು, ನನ್ನ ಜನರನ್ನು ಕಳಿಸು ಆಚೆ ಅಂತ ಹೇಳಿ ಹೇಳು ಅಂತ ಹೇಳಿ ದೇವರು ಮೋಶೆನ ಕಳಿಸ್ತಾನೆ. ಇರುವಾತನೇ ಆಗಿದ್ದಾನೆ ಅಂತಂದರೆ ಆತನು ಸದಾ ಜೀವಿಸುವ ದೇವರು. ದೇವರು ನಮ್ಮ ಕೈಯಲ್ಲಿ ಬೈಬಲ್ ಕೊಟ್ಟಿದ್ದಾರೆ. ಬೈಬಲ್ ಅನ್ನೋದು ಇದೊಂದು ಸತ್ಯ ವೇದ ವಚನ. ಇದು ಬರೀ ಒಂದು ಹಿಸ್ಟ್ರಿ ಬುಕ್ ಅಲ್ಲ. ಯಾರೋ ಕೆಲವ್ರು ಮನುಷ್ಯರು ಬರೆದ್ಬಿಟ್ರು ಆ ಒಂದು ಟೈಮಲ್ಲಿ, ಇವಾಗ ಅವ್ರು ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಈ ಒಂದು ಬುಕ್ಕು ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ಬರೆದ ವಚನ. ಆದರೆ ಇದು ಬಂದ್ಬಿಟ್ಟು ದೇವರು ಇದಕ್ಕೆ ಆಥರ್. ಈ ಒಂದು ಬೈಬಲ್ನ ಬರೆದಿರೋದು ದೇವರು. ಬೈಬಲ್ ಬರೆದ್ಬಿಟ್ಟು ದೇವರು ನಮ್ಮ ಕೈಲಿ ಕೊಟ್ಟಿರೋದು ಇವಾಗ ನಮ್ಮ ಕೈಲಿದೆ ಅಂದರೆ ಅದನ್ನು ಬರೆದಿರೋ ಮನುಷ್ಯರು ಇಲ್ಲ. ದೇವರು ಮನುಷ್ಯನ ಉಪಯೋಗಿಸಿದ್ರು ಈ ಒಂದು ವಚನ ಬರೆಯೋದಕ್ಕೆ. ಆದರೆ ಅವ್ರ ಸ್ವಂತ ಬುದ್ಧಿಯಿಂದ ಬರೆದಿರೋ ವಚನಗಳಲ್ಲ ಇದು. ಇದು ಸರ್ವಶಕ್ತನಾದ, ಸರ್ವ ಸೃಷ್ಟಿಗೆ ಯಜಮಾನನಾದ, ಇನ್ನೂ ಜೀವಿಸುವ ದೇವರು ಪರಲೋಕದಲ್ಲಿ ಇಂದೂ ಮನುಷ್ಯರನ್ನು ಪರಲೋಕದಿಂದ ಬಾಗಿ ಮನುಷ್ಯರನ್ನು ನೋಡುವ ದೇವರು. ಆ ಒಂದು ದೇವರು ನುಡಿದ ವಚನಗಳು ಇದು. ದೇವರು ನಮ್ಮ ಕೈಲಿ ಕೊಟ್ಟಿರೋದು ಇದು. ಒಂದೊಂದು ವಚನ ನೆರವೇರಿಸೋದಕ್ಕೆ ದೇವರು ಇನ್ನೂ ಜೀವಿಸುವವನಾಗಿದ್ದಾನೆ, ಇನ್ನೂ ಸದಾಕಾಲ ಬದುಕುವವನಂತಾಗಿದ್ದಾನೆ. ದೇವರಿಗೆ ಅಂತ್ಯವೇ ಇಲ್ಲ. ಸದಾ ಜೀವಿಸುವವನು, ನಿತ್ಯಕ್ಕೂ ಜೀವಿಸುವವನು. ಈ ಒಂದು ಬೈಬಲ್ ವಚನ ಅಳೆದು ಹೋಗುವುದಕ್ಕೆ ಚಾನ್ಸೇ ಇಲ್ಲ. ಇದು ಯಾರನ್ನ ಮನುಷ್ಯರು ಬರೆದಿರೋದಾದರೆ ಇದು ಯಾವತ್ತೋ ಅಳೆದು ಹೋಗ್ತಾ ಇತ್ತು. ಮನುಷ್ಯರು ಬರೆದಿರೋದಾದರೆ ಇದು ನೆರವೇರ್ತಾ ಇರಲಿಲ್ಲ. ಇದರಲ್ಲಿರೋ ಒಂದು ಪ್ರತಿಯೊಂದು ವಚನಗಳು ನೆರವೇರ್ತಾ ಇದೆ ಇನ್ನು ಅಂತಂದರೆ ಅದನ್ನು ಬ್ಯಾಕಪ್ ಮಾಡೋದಕ್ಕೆ ದೇವರಿದ್ದಾರೆ. ನಾನು ಇದು ನುಡ್ದಿದ್ದೀನಿ, ಇದನ್ನು ನಡೆಸ್ಕೊಡ್ತೀನಿ ಅಂತ ಹೇಳೋದಕ್ಕೆ ಇನ್ನೂ ದೇವರು ನಮಗಲ್ಲಿದ್ದಾರೆ, ಬದುಕಿದ್ದಾರೆ. ನಮ್ಮ ದೇವರು ಜೀವಿಸುವಂಥ ದೇವರು, ಶ್ವಾಸವುಳ್ಳ ದೇವರು, ನಿತ್ಯಕ್ಕೂ ಇರುವಂಥ ದೇವರು ಈ ವಚನ ನಮಗೆ ಕೊಟ್ಟಿರೋದು. ನಾನು ಏನಕ್ಕೆ ಇದೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ದೇವರು ಯಾರು ಅಂತ ಹೇಳಿ ನೀವು ತಿಳ್ಕೋಬೇಕು. ಯಾರನ್ನು ನಂಬಿದ್ದೀರಾ? ಜೀವಿಸುವಂಥ ದೇವರನ್ನ ನೀವು ನಂಬಿರೋದು. ಈ ಇಷ್ಟೆಲ್ಲ ಸೃಷ್ಟಿ ಮಾಡಿರೋ ದೇವರು ನಿಮ್ಮ ಜೀವನಕ್ಕೆ ಒಂದು ಅಭಿವೃದ್ಧಿ ಬೇಕು ಅಂದರೆ ದೇವರು ಕೊಡಲ್ವಾ? ದೇವರೇ, ನೀನು ಇಷ್ಟೆಲ್ಲ ಲೋಕ ಮತ್ತು ವಿಶ್ವವನ್ನು ಉಂಟು ಮಾಡಿದ್ದೀರಾ, ಯೂನಿವರ್ಸ್ನ ಉಂಟು ಮಾಡಿದ್ದೀರಾ, ನನಗೆ ಏನು ಬೇಕು ಪರ್ಸ್ನಲ್ ಲೈಫಲ್ಲಿ ನೀವು ನನಗೆ ಕೊಡಲ್ವಾ ಅಂತ ದೇವ್ರನ್ನ ಎಷ್ಟೊಂದು ಜನ ಪ್ರಶ್ನೆ ಕೇಳಿರ್ಬೋದು. ಏನಕ್ಕೆ ದೇವರ ಮಹಾಶಕ್ತಿ ಬಗ್ಗೆ, ಆತನು ಎಷ್ಟು ದೊಡ್ಡವನು, ಆತನು ಎಷ್ಟು ಮಹಾ ದೊಡ್ಡ ದೇವರು ಅಂತೇಳಿ ಏನಕ್ಕೆ ಬೋಧನೆ ಮಾಡ್ತಾ ಇದ್ದೀನಿ ಅಂತಂದರೆ ಎಷ್ಟು ಪವರ್ಫುಲ್ ದೇವರು ಅಂತ ನೀವು ತಿಳ್ಕೊಂಡ್ರೆ ಅಷ್ಟು ಈಸಿ ನಿಮ್ಮ ಪ್ರಾಬ್ಲಮ್ಸ್ ಆಗುತ್ತೆ. ಆವಾಗ ನೀವು ಈ ಕನ್ಕ್ಲೂಷನ್ಗೆ ಬರ್ತೀರಾ,
ಇಷ್ಟೆಲ್ಲ ಮಾಡಿರೋ ದೇವರು ನನ್ನ ಲೈಫಲ್ಲಿ ಅಭಿವೃದ್ಧಿ ಬೇಕು ಅಂದರೆ ನನಗೆ ಕೊಡಲ್ವಾ ದೇವರು? ನನ್ನ ಲೈಫಲ್ಲಿ ನನಗೆ ಪ್ರಮೋಷನ್ ಬೇಕು ಅಂದರೆ ದೇವರು ನನಗೆ ಕೊಡಲ್ವಾ? ಎಲ್ಲ ಒಬ್ಬ ಮನುಷ್ಯ ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು ಅಂದರೆ ಅದು ದೇವರೇ ಕಾರಣ. ಒಬ್ಬ ಮನುಷ್ಯ ಕೆಳಗಡೆ ಬಿದ್ದೋಗಿದ್ದಾನೆ ಅಂತಂದರೆ ಆ ಒಂದು ಸ್ಥಾನಕ್ಕೆ ಅವನು ಯೋಗ್ಯನಲ್ಲ, ಅರ್ಹನಲ್ಲ, ದೇವರೇ ಅವನು ತೆಗೆದಾಕ್ತಾನೆ. ಇವಾಗ ನೋಡಿ, ಫರೋಹ ದೇವರ ವಚನಕ್ಕೆ ವಿರೋಧವಾಗಿ ನಿಂತ್ಕೊಂಡಾಗ, ದೇವರ ಮಕ್ಕಳಿಗೆ ಅವನು ವಿರೋಧವಾಗಿ ಮಾಡುವಾಗ ದೇವರು ಅವನ್ನ ಅಡಗಿಸ್ಬಿಟ್ರು, ತಗ್ಗಿಸ್ಬಿಟ್ರು. ಐಗುಪ್ತ ದೇಶನೇ ನಾಶವಾಗೋಯ್ತು ಹಂತ ಹಂತವಾಗಿ. ಆ ಫರೋಹ ಎಷ್ಟು ಕಠಿಣ ಮಾಡಿಕೊಂಡು ಮನಸ್ಸು ದೇವರಿಗೆ ವಿರುದ್ಧವಾಗಿ. ಮೋಶೆ ಹೋಗಿ ಕೇಳುವಾಗ ನನ್ನ ಜನರನ್ನು ಬಿಡು ಅಂತ ಹೇಳುವಾಗ ಏನು ಹೇಳ್ತಾನೆ, ಅದು ಯಾರು ನಿನ್ನ ದೇವರು, ನಿನ್ನ ದೇವರು ಯಾರಂತ ನನಗೆ ಗೊತ್ತಿಲ್ಲ, ನಾನೇ ಕಳಿಸ್ಲಿ, ನಾನು ಕಳಿಸಲ್ಲ, ಹೋಗು ಅಂತೇಳಿ ಒಂದು ಕಠಿಣವಾಗಿ ಮಾತಾಡ್ತಾನೆ. ದೇವರು ಯಾರು ಅಂತ ಹೇಳಿ ಒಂದು ಮಾತಲ್ಲಿ ಅವನು ಬದಲಾಗಿಲ್ಲ. ಆದರೆ ಅವನು ದೇವರು ಯಾರು ಅಂತೇಳಿ ಸ್ವಲ್ಪ 10 ಉಪದ್ರವಗಳು ಬಂದಾದಮೇಲೆ ಅವನಿಗೆ ಗೊತ್ತಾಯಿತು, ಓ ದೇವರು. ಅನೇಕರಲ್ಲಿರೋ ಮೆಜಿಷಿಯನ್ಸ್ ಕೂಡ ಹೇಳ್ತಾರೆ, ಓ ಇದು ದೇವರು ಯುದ್ಧ ಮಾಡ್ತಾ ಇರೋದು ಇಸ್ರೇಲ್ರಿಗೋಸ್ಕರ, ಬಿಟ್ಬಿಡು ಅಂತ ಹೇಳ್ತಾರೆ. ಆದರೆ ಫರೋಹ ಸ್ಟಾರ್ಟಿಂಗಲ್ಲಿ ಕೇಳಲ್ಲ, ಅವನು ಐಗುಪ್ತ ಫುಲ್ ನಾಶ ಆಗೋವರೆಗೂ ಕಠಿಣವಾಗೇ ಇದ್ದ. ಆದರೆ ದೇವರು ಬಿಟ್ಟಿಲ್ಲ, ನೋಡಿ ನೀನು ನನ್ನ ಮಕ್ಕಳನ್ನ ಕಳಿಸೋವರೆಗೂ ನಿನಗೆ ಉಪದ್ರವಗಳು ಬರ್ತಾನೆ ಇರುತ್ತೆ. ನೀನು ಎಷ್ಟು ಕಾಲ ನಿನ್ನ ಮನಸ್ಸು ಕಠಿಣ ಮಾಡ್ಕೊತೀಯೋ ಅಷ್ಟು ಕಾಲ ನಿನ್ನನ್ನು ತಗ್ಗಿಸ್ತಾನೆ ಇರ್ತೀನಿ ಅಂದರು. ಕಡೆಗೆ ದೇವರು ಫರೋಹನನ್ನು, ಅವನ ಸೈನ್ಯವನ್ನು, ಎಲ್ಲರನ್ನು ಬದಲೇ ಆಗಿಲ್ಲ ನೋಡಿ, ಅವರು ಸಾಯೋವರೆಗೂ ಎಲ್ಲ ಸೈನ್ಯವನ್ನು ದೇವರು ಕೆಂಪು ಸಮುದ್ರದಲ್ಲಿ ಮುಳುಗಿಸ್ಬಿಟ್ರು. ಅವನು ಫರೋಹ, ಅವನ ಒಂದು ಸೈನ್ಯ, ಅವನ ಒಂದು ಕುದುರೆಗಳು, ಅವನ ಚಾರಿಯಟ್ಸು ಎಲ್ಲ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅದೇ ನೋಡಿ ನಮ್ಮ ದೇವರು. ಒಬ್ಬ ಮನುಷ್ಯ ವಿರೋಧವಾಗಿ ನಿಂತ್ಕೊಂಡ್ರೂ ದೇವರಿಗೆ ತಗ್ಗಿಸೋದಕ್ಕಾಗುತ್ತೆ. ಒಬ್ಬ ರಾಜ, ದೊಡ್ಡ ರಾಜ ಆದರೂ ದೇವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವನು ಸಹ ದೇವ್ರಿಗೆ ತಗ್ಗಿಸೋಕ್ಕಾಗುತ್ತೆ. ಅದೇ ಥರ ಒಬ್ಬ ಸೈರಸ್ಸನ್ನು, ಕೈಸರನು, ಇಂಗ್ಲೀಷಲ್ಲಿ ಸೈರಸ್ ಅಂತಾರೆ, ಕೈಸರನ ಒಬ್ಬ ರಾಜನ ನಾವು ನೋಡ್ತೀವಿ. ಅದು ನಾವು ಯೆರೆಮಯನ ಗ್ರಂಥದಲ್ಲಿ ನೋಡ್ತೀವಿ. ಏನಂದರೆ ಇಸ್ರೇಲ್ರು ಏನಪ್ಪ ಕ್ಯಾಪ್ಟಿವ್ ಆಗಿ ಹೋಗಿರ್ತಾರೆ, ಇವಾಗ ಅವ್ರಿಗೆ ಬಿಡುಗಡೆ ಮಾಡ್ತೀನಿ ಅಂತ ದೇವರು ಹೇಳಿರ್ತಾರೆ. ಅದು ಕೈಸರನಿಗೆ ದೇವರು ಮಾತಾಡ್ತಾರೆ, ನನ್ನ ಜನರನ್ನು ನೀನು ಕಳಿಸು, ನೀನನ್ನು ಆಲಯವನ್ನು ಕಟ್ಟು ಅಂತ ಹೇಳಿ ಕೈಸರನಿಗೆ ದೇವರು ಹೇಳುವಾಗ, ಕೈಸರ ದೊಡ್ಡ ಅರಸ, ಅವನು ಅವನಿಗೇನು ಕಮ್ಮಿ ಇಲ್ಲ, ದೊಡ್ಡ ಅರಸ. ಆದರೆ ಅವನು ದೇವರು ಹೇಳಿದ ತಕ್ಷಣ, ಪರಾತ್ಮರನಾದ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ, ನಾನು ದೇವರು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳುವಾಗ ದೇವರು ಅವನ ರಾಜ್ಯವನ್ನು ಆಶೀರ್ವಾದ ಮಾಡಿದ್ರು. ಅವನು ಇಸ್ರೇಲ್ರಿಗೆ ಆಶೀರ್ವಾದವಾಗಿದ್ದ ರಾಜ, ಅವನು ರಾಜ್ಯ ಸ್ಥಾಪಿತವಾಯಿತು. ಅವನ ಹೆಸರು ದೇವರು ಘನಪಡಿಸಿದ್ರು. ಅವನಿಗೆ ಫರೋಹನ್ ಥರ ದೇವರು ಉಪದ್ರವಗಳನ್ನು ತಗೊಂಡು ಬಂದಿಲ್ಲ. ಯಾಕೆಂದರೆ ಕೈಸರನು ದೇವರಿಗೆ ವಿರುದ್ಧವಾಗಿ ಬಿದ್ದಿಲ್ಲ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ, ದೇವರು ಅವನನ್ನು ಆಶೀರ್ವಾದ ಮಾಡಿದ್ರು. ಸೊ ಇಷ್ಟೆಲ್ಲ ಅದ್ಭುತಗಳನ್ನು ನಡೆಸಿರೋ ದೇವರು, ರಾಜರುಗಳನ್ನು ತಳ್ಳಿ ರಾಜರುಗಳನ್ನು ಸ್ಥಾಪಿಸಿದ ದೇವರು. ಅವನು ಎಷ್ಟೇ ದೊಡ್ಡ ರಾಜ ಆಗಿರ್ಬೋದು, ದೇವ್ರಿಗಿನ್ನ ಯಾರೂ ದೊಡ್ಡವನಲ್ಲ. ನೀವು ಅಷ್ಟು ನಿಮ್ಮ ಬಾಸೇ ದೊಡ್ಡವರು ಅಂತ ಅನ್ಕೋಬೇಡಿ, ನಿಮ್ಮ ಮ್ಯಾನೇಜರೇ ದೊಡ್ಡವರು ಅಂತ ಅನ್ಕೋಬೇಡಿ. ಅದಕ್ಕಿನ್ನ ದೊಡ್ಡವರು ಒಬ್ಬರು ಇದ್ದಾರೆ, ಅದು ಯಾರಂದರೆ ನಮ್ಮ ದೇವರು. ನಿಮ್ಗೆ ಮನುಷ್ಯರಿಂದನೇ ಬರುತ್ತೆ ಪ್ರಮೋಷನು, ಇವ್ರು ನನಗೆ ಸಹಾಯ ಮಾಡಿದ್ರೇ ನಾನು ಅಭಿವೃದ್ಧಿ ಆಗೋದು ಅಂತ ಯಾವತ್ತೂ ತಿಳ್ಕೊಬೇಡಿ. ಈ ಒಂದು ಸೃಷ್ಟಿಕರ್ತ ನಿಮ್ಮ ಕಡೆ ಇದ್ದಾನೆ ಅಂತ ಅಂದರೆ ನೀವು ಯಾವಾಗಲೂ ಆಶೀರ್ವಾದ ಹೊಂದೋ ಜನ. ಮತ್ತು ದೇವರು ನನಗೆ ಸಹಾಯ ಮಾಡ್ತಾನೆ, ದೇವರು ನನ್ನ ಜೊತೆ ಇರ್ತಾನೆ ಅಂತ ಹೇಳಿ ನೀವು ಯಾವಾಗೂ ನಂಬಬೇಕು. ಮನುಷ್ಯರಿಗೆ ಭಯಪಟ್ಟು ನಡೆಯೋದಲ್ಲ, ದೇವರ ಆಜ್ಞೆಗಳಿಗೆ ಭಯಪಟ್ಟು ನಡೀರಿ. ಭಯಪಟ್ಟು ನಡೆಯೋದು ಅಂದರೆ ದೇವರ ಮುಂದೆ ನಡಗೋದಲ್ಲ. ಓಕೆ, ದೇವರೇ ನೀನು ಈ ರೀತಿ ವಾಗ್ದಾನ ಮಾಡಿದೀಯಾ, ನಾನು ನಿನ್ನ ವಾಕ್ಯಕ್ಕೆ ವಿಧೇಯಳಾಗಿ ನಡೀತೀನಿ. ದೇವರಿಗೆ ಒಳಗಾಗಿರಿ, ದೇವರಿಗೆ ತಗ್ಗಿಸ್ಕೊಳ್ಳಿರಿ. ದೇವರಿಗೆ ತಗ್ಗಿಸ್ಕೊಂಡ್ರೆ ಅದು ನಿಮಗೆ ಒಳ್ಳೆಯದು. ದೇವರೇನೋ ನಿಮ್ಮ ಮೇಲೆ ರೂಲ್ ಮಾಡಬೇಕು ಅಂತೇಳಿ ಆಜ್ಞೆಗಳು ಕೊಟ್ಟಿಲ್ಲ. ಆತನ ಆಜ್ಞೆಗಳಿಂದ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ. ಆತನ ಆಜ್ಞೆಗಳು ನಿಮಗೆ ಸುಕ್ಷೇಮವನ್ನು ಉಂಟು ಮಾಡುತ್ತವೆ. ಆತನ ಆಜ್ಞೆಗಳು ನಿಮಗೆ ಒಂದು ಸಮಾಧಾನದ ದಾರಿಗಳಲ್ಲಿ ನಡೆಸುತ್ತೆ. ಆತನ ಆಜ್ಞೆಗಳು, ಆತನು ಸತ್ಯವಂತನು, ಆತನ ಎಲ್ಲ ಮಾರ್ಗಗಳು ನೀತಿಯ ಮಾರ್ಗಗಳು. ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಿಹಿಯಾಗಿರುತ್ತೆ ಹೊರತು ನಿಮ್ಮ ಜೀವನಕ್ಕೆ ಯಾವತ್ತೂ ಕಹಿಯಾಗಿ ಅವು ಆಗೋದಿಲ್ಲ, ನಿಮಗೆ ಹಾನಿ ಮಾಡುವಂಥದ್ದಲ್ಲ. ಅದಕ್ಕೆ ದೇವರನ್ನು ನೋಡಿ,
ದೇವರಿಗೆ ಭಯಪಟ್ಟು ದೇವರಿಗೆ ಘನ ಕೊಟ್ಟು ಆತನ ವಚನಕ್ಕೆ ಮರ್ಯಾದೆ ಕೊಟ್ಟು ನೀವು ನಡೆಯೋದಾದರೆ ಸಮೃದ್ಧಿ ಅಭಿವೃದ್ಧಿ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವ ಮನುಷ್ಯರೂ ತಡೆಯೋಕ್ಕಾಗುವುದಿಲ್ಲ. ಇದನ್ನು ನೀವು ಮನಸ್ಸಲ್ಲಿಟ್ಕೊಳ್ಳಿ. ಬರೋವಾರದಿಂದ ನಾವೇನು ನೋಡೋಣ ಅಂತಂದರೆ, ಇಷ್ಟೆಲ್ಲ ಅರ್ಥ ಆಯ್ತಲ್ವ ನಿಮಗೆ? ದೇವರು ಸೃಷ್ಟಿಕರ್ತ, ನಿಮ್ಮನ್ನು ಸೃಷ್ಟಿ ಮಾಡಿರೋದು ದೇವರೇ, ಮತ್ತು ಮನುಷ್ಯರನ್ನು ಸೃಷ್ಟಿ ಮಾಡಿರೋದು ದೇವರೇ. ಎಲ್ಲ ದೇವ್ರ ಕೈಲಿದೆ. ಮತ್ತು ಅಭಿವೃದ್ಧಿ ಹೊಂದಬೇಕು ಅಂತಂದರೆ ದೇವ್ರಿಗಷ್ಟು ಮಾತ್ರ ಆಸೆ ಇದ್ದರೆ ಸಾಲದು, ಅದರಲ್ಲಿ ಮನುಷ್ಯರ ಭಾಗನೂ ಇದೆ ಏನು ಮಾಡಬೇಕು ಅಂತ. ಅದನ್ನು ನಾವು ಬರೋವಾರದಿಂದ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.